वास्तव न्यूज में स्वागत है आपका। मैं हूं सरदार। विजयपुर जिला मुद्दे बिहार मतक क्षेत्र में सुनील गौड़ा पाटिल कांग्रेस के जाने माने नेता के एक भाई है, उनके भाई एमबी पाटिल, वो भी बबलेश्वर मतक क्षेत्र के आज भी एमएलए है। तो आज ऐसा हो गया है सियासत, किसी को इज्जत से भी बात करना अब शायद ये बड़े बड़े जाने माने लीडर भूल गए हैं। अब ऐसे ही मुद्दे बिहार मतक क्षेत्र में सुनील गौड़ा पाटिल, उनकी तो भाषण वहां पर लोगों की होश उड़ा डाले। ताकि बी एस नडहली, जब उन्होंने कांग्रेस के तब भी नेता थे, उन्होंने वहां पर भी चुनाव जीत के आ गए थे, मगर कांग्रेस पक्ष छोड़ देने के बाद जब उन्होंने बीजेपी में आ गए तो वहां पर भी चुनाव जीत कर आ गए। ताकि आप तो इतने दो पक्ष बदलने के बाद में उस पर भी पलटवार किए सुनील गौड़ा पाटिल ने, तो आप यहां पर इस भाषण में ना जाने कितनी इज्जत है और कितनी इज्जत निकालने की बात करते हैं। तो इस लीडर तो यहां पर अब तो चुनाव में हर कोई नेता ना जाने अपनी जीत के लिए कुछ ना कुछ लोगों के साथ धोखेबाजी, झूठ और ऐसे तो भाषण तो चुनाव आने के बाद तो होता ही है, मगर अब ऐसा ही हो रहा है। ताकि किसी को भी अगर कोई नेता हो या कोई बड़ा या छोटा, कोई आम आदमी हो या कोई भी हो, तो हम उनको इज्जत से ही बात करना तो लोगों के में तो और भी शायद उनकी इज्जत बढ़ जाती है। अब ऐसा नहीं हो पा रहा है, अब गाली गुलौज पर उतर आए हैं लीडर और किसी को भी जी और इज्जत नहीं लगा पा रहे। तो डायरेक्टली ही तो इतना ही नहीं तो ऐसा ही होने लग गया तो लोगों के दिलों में तो यही धड़कने धड़कती है। ताकि आज ऐसे लीडर पहली बार देख रहे हैं, ताकि हम ये नहीं कहते कांग्रेस में ही ऐसे लीडर है, नहीं, सभी पक्षों में ऐसे लीडर बन गए हैं। देखेंगे एक रिपोर्ट। ಅಟ್ಟಿದ್ದವನ ಭಯಂಕರ ಅಭಿವೃದ್ಧಿ ಮಾಡಿದ್ದಂದ್ರ ಅಟ್ಟೆ ಗಂಡು ಸಿಕ್ಕಂದ್ರೆ ಓಡಿ ಹಾಕಿ ಹೋದಿ ಹುದ್ದೆ ಬೆಳಕ್ಕೆ ಯಾಕೆ ಓಡಿ ಹೋದಿ? ಅಲ್ಲೇ ನಿಂತ ಆಯ್ತಪ್ಪ, ಕಾಂಗ್ರೆಸ್ ದವರು ಟಿಕೆಟ್ ಕೊಡ್ಲಿಲ್ಲ, ಜೆ ಡಿ ಎಸ್ ದವರು ಕೊಟ್ಟು ಪಕ್ಷ ಹತ್ರ ನಿನ್ ತಾಕತ್ತೆ ಇತ್ತಂದ್ರ ಪಕ್ಷ ಹತ್ರ ನೀನ್ ತಾಳಿಸಿ ಬರ್ಬೋದಾಗಿತ್ತಲ್ಲ, ನೀನ್ ಕೆಲಸ ಮಾಡಿದ್ರ ನಿನ್ನ ಅಲ್ಲಿ ಮಂದಿ ಏನದು ಕುತ್ತಿಗೆ ಕಾಲ್ ಹಿಡಿದು ಹೊರಗೆ ಹಾಕ್ತಾರಲ್ಲ, ಅದು ಬಿಟ್ಟು ಇದ್ರಲ್ಲಿ ಮಸಿ ಬುದ್ಧಿ ಹೇಳ್ತಿರ್ತಾರೆ ನೋಡಿ ಹೆಂಗ್ ಹೊರಗೆ ಹಾಕ್ತಾರ, ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾರ. ಮತ್ತ ಇನ್ನೊಂದ್ ಏನಂದ್ರ ರೈತರ ಹೆಸರ ಮೇಲೆ ಇವೊಂದು ಬರ ಉತ್ಸರ್ತಾರಲ್ಲ ಹುಚ್ಚರು, ಒಂದೊಂದೆರಡು ಯಾರು ಅವ್ರು ದೊಡ್ಡಿದ್ದವ್ರು ಹೇಳಿದ್ರು, ಸುಮ್ ಮಂದಿ ಕೂತಿರ್ತಿರ್ಲ ನೀವೆಲ್ಲ ಕೂತಾಗ ಹಲೋ ಹಲೋ ಅನ್ನೋದತ್ತು ಫೋನ್ ತಗೊಂಡು ಮೊಬೈಲ್ ತಗೊಂಡು ಅಲ್ಲಿ ಹೋಗಿ ಒಳಗೆ ಹೋಗಿ ಮಾತಾಡ್ ಬಂದು, ಈಗ ನನಗ ಮನಮೋಹನ್ ಸಿಂಗ್ ಇವರು ಯಾರೊಳಗೆ ಕಾಂಗ್ರೆಸ್ ದಾಗಿದ್ರಲ್ಲ, ಈಗ ನನಗ ಸೋನಿಯಾ ಗಾಂಧಿ ಅವ್ರು ಫೋನ್ ಮಾಡಿದ್ರು ನೋಡ್ರಿ ಮಾತಾಡ್ದಂಗೆ, ನಿಮ್ಗೇನು ಹಳಿ ಮಂದಿ ಬಂದು ತೋರ್ದೆ? ಹೌದು ಹೌದು ಹೌದು. ಈಗೇನ್ ಹೇಳ್ತಾನೆ ಈಗ ಬಿಜೆಪಿ ಆಗದಾನ, ಈಗ ಹಿಂಗ್ ಮಾತಾಡಿ ಒಳಗ್ ಬಂದು ನರೇಂದ್ರ ಮೋದಿ ಅವ್ರು ಫೋನ್ ಮಾಡಿದ್ರು ನೋಡಿ ಮಾತಾಡ್ದಂಗೆ ಅಂದ್ರ ಇವರು ಏನ್ ನಾಟಕ ಮಾಡ್ತಾರ ಅಂದ್ರೆ ಮಂದಿಗೆ ಮಳ ಮಾಡುವಂತ ಕೆಲಸ. ನೀ ರೈತರದ ಒಂದು ಟ್ರಾವೆಲ್ ಹಾಕೊಂಡ್ರೆ ಅಷ್ಟ್ರೆ ಅದು ನಡ್ಕೋತ ಹೋದೇನಂತಾರ ಪಾದಯಾತ್ರೆ. ಅಲ್ಲೋ ಮಾರ ರೈತರ ಬಗ್ಗೆ ಅಷ್ಟೇ ಕಾಳಜಿ ಇತ್ತಂದ್ರ ಅಲ್ಲಿ ದೇವ್ರಿಗಾಗಿ ಏನ್ ಮಾಡಿದಿ ನೀನು? ನಾ ಸೊಸೈಟಿ ಸಾಲ ಕುಂತೀನಿ ಎಲ್ಲಾರು ಗೊತ್ತೆ, ಎಲ್ಲಾರು ಉತ್ತರ ತಗೊಂಡು ಇಲೆಕ್ಷನ್ ಕಿಮ್ಮದ್ರೆ ಓಟ್ ಹಾಕ್ಸು ಕೊಡ್ತಾ ಅವೆಲ್ಲ ಸಾಲ ತುಂಬತೀನಿ ಅಂತೇಳಿ ಉತ್ತಾರೆ. ನಿಮ್ಮಂತ ರೈತ ಇರ್ತಾರಲ್ಲ ನೀವೇನ್ ಗುರುತೆ, ನಾಳೆ ನಿಮ್ದೆಲ್ಲ ಸಾಲ ತಿಂತಿರ್ಪಾ ಎಲ್ಲ ಉತ್ತಾರ ತಂದ್ಕೊಡ್ರೆ ನೀವು ನಾಮಿ ತಂದು ಕೊಡ್ತೀವಿ ನಮ್ಗ. ಹಂಗ ಇಲೆಕ್ಷನ್ ಓಟ್ ಹಾಕ್ಸ್ಕೊಳ್ತಿ ಮೊದಲು ಅವನ್ನೆಲ್ಲ ಉತ್ತಾರ ತಗೊಂಡಿರ್ತಾರೆ. ಈಗ ಸತ್ಯ ಅಲ್ಲಿ ಕೇಳಿದ್ರು ಮಂದಿ ಅದ್ ಯಾಕೆ ಕೊಡುವುದಂದ್ರೆ ಕಾರಣ ಹೇಳ್ತೀನಿ. ಆ ರೈತರದು ಉತ್ತಾರೆ ತಗೊಂಡು ಓಟ್ ಅಂದ್ರೆ ಅವ್ರಿಗೆಲ್ಲ ತರಗಂಗ ನಮ್ ಸಾಲ ತುಂಬತಾರಪ್ಪ ಇನ್ನೆಲ್ಲ ಸಾಲ ಸೊಸೈಟಿ ಸಾಲ ಎಲ್ಲ ಮೂಡ್ತಾರ ಹೇಳಿ ಎಲ್ಲರೂ ಓಟಾಗಿ ಆರಿಸಿ ಕಳ್ಸಿದ್ರು. ಇನ್ನ ಯಾರ್ದು ಸಾಲ ತುಂಬಿಲ್ಲ ಏನೂ ಇಲ್ಲ, ಮತ್ತೇನೋ ರೈತರು ರೈತರ ಬಗ್ಗೆ ಹಸಿದ್ರು ಮತ್ ಪಾದಯಾತ್ರೆ ಮಾಡ್ತೀನಿ, ರೈತರ ಸಂಬಂಧ ಅದನ್ನ ಮಾಡ್ತೀನಿ. ಅಲ್ಲೋ ಪುಣ್ಯಾತ್ಮ ರೈತರಿಗೆ ಏನ್ ಮೋಸ ಮಾಡಿಯಲ್ಲ ನಿನ್ನೀಗ ಉತ್ತಾರೆ ತಗೊಂಡು
ಆ ರೈತರು ಮೋಸ ಮಾಡಿದ ಪಾಪ ನಿನ್ನ ಪಶ್ಚಾತ್ತಾಪ ಮಾಡ್ಕೋಬೇಕಂದ್ರೆ ಅವರು ಚಪ್ಪಲಿ ನಿನ್ನ ತಲೆ ಮೇಲೆ ಇಟ್ಕೊಂಡ್ರು ನೀನು ರೈತರು ಚಪ್ಪಲ ನಿನ್ನ ತಲೆ ಮೇಲೆ ಇಟ್ಕೊಂಡ್ರೆ ನೀನು ಆ ಪಾಪ ಮುಕ್ತನಾಗಬೇಕಾಗ್ತದೆ ನಾ ಮಂದಿ ಬಗ್ಗೆ ಮಾತಾಡ್ತೀಯ ಏನ್ ಮಾಡಿದ ಮೊದಲ ಇಲೆಕ್ಷನ್ ಗೆ ನಿಂತಿ ಮೊದಲ ಏನ ನಾನು ಸಮಾಜ ಸೇವೆ ಮಾಡ್ತೀನಿ ನಾ ಇಲೆಕ್ಷನ್ ಗೆ ಎಲ್ಲ ಸಾಲ ಸಾಲ ಅಡ್ಡ ನೋಟ್ಬುಕ್ ಹಂಚಿದ गार्मेंट फैक्ट्री युवक मोदी हम अल्ली अलग संबंध यार परिचय गार्मेंट फैक्ट्री कटी एस्टो मंदी नौकरी को गार्मेंट फैक्ट्री अल गार्मेंट गार्मेंट इंतवर मंदिर बहुत मतरी अगर अलो पुण्यात्म बाई बेगम तला नोड़ बबलेश्वर के नोड़ त्रिकोट के तुम्हारा ममदापुर के नोड़ बहुत बेस बस आगे सब बंद तली तंप बंद कड़ी अद जिला तोर्स को बहिंग चर्चा बर्री अल नोड्री ना ऊरी हमारे ना कि दाटान कण तपासण मास बैरंग चर्चे बोलते नम रही बरते